ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ವೀಕ್ಷಕರೇ ನಿನ್ನೆಗೆ ಅಂದರೆ ಮೇ ಇಪ್ಪತ್ತಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆಯಾಗಿ ಒಂದು ವರ್ಷ ಕಳೆದಿದೆ ಕಂಗ್ರೆಟ್ಸ್ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ರಾಜ್ಯವನ್ನು ಇನ್ನೂ ಉಳಿಸಿರೋದಕ್ಕೆ ಥ್ಯಾಂಕ್ಸ್ ಹೇಳಿಬಿಡೋಣ ಥ್ಯಾಂಕ್ ಯು ಮಿಸ್ಟರ್ ಸಿದ್ದರಾಮಯ್ಯ ಥ್ಯಾಂಕ್ ಯು ಮಿಸ್ಟರ್ ಡಿ ಕೆ ಶಿವಕುಮಾರ್ ನಿಮ್ಮ ಗ್ಯಾರಂಟಿ ಹಾವಳಿ ನಡುವೆ ಕೂಡ ರಾಜ್ಯ ಇನ್ನು ಪೂರ್ತಿಯಾಗಿ ದಿವಾಳಿ ಆಗದೆ ಇರೋದಕ್ಕೆ ಕಂಗ್ರಾಚ್ಯುಲೇಷನ್ಸ್ ಇನ್ನು ಒಂದೇ ಒಂದು ವರ್ಷ ಕಳೆದಿರೋದು ದಿವಾಳಿ ಮಾಡೋದಕ್ಕೆ ಇನ್ನೂ ಬಾಕಿ ಇದೆ ಅಂತ ನೀವು ಒಳಗೊಳಗೆ ನಗ್ತಾ ಇರಬಹುದು ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್ ನಿನ್ನೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯವರ ಮಾತಿನ ಒಂದು ಸಾಲನ್ನು ಹೆಡ್ಲೈನ್ನಲ್ಲಿ ಹಾಕಿದ್ದಾರೆ ಗ್ಯಾರಂಟಿ ಜಾರಿಗೊಳಿಸಿದ್ದಷ್ಟೇ ನಮ್ಮ ಸರ್ಕಾರದ ಸಾಧನೆಯಲ್ಲ ಕಳೆದೊಂದು ವರ್ಷದಲ್ಲಿ ರಾಜ್ಯದ ಸರ್ವಾಂಗೀಣ ಪ್ರಗತಿಗೆ ಅವಿರತ ಶ್ರಮ ಹಾಕಿದ್ದೇವೆ ಸರಿಯಾಗಿ ಕೇಳಿಸ್ಕೊಂಡ್ರಿ ಅಲ್ವಾ ಒಂದು ವರ್ಷದಲ್ಲಿ ರಾಜ್ಯದ ಸರ್ವಾಂಗೀಣ ಪ್ರಗತಿಗೆ ಅವಿರತ ಶ್ರಮ ಹಾಕಿದ್ದೇವೆ ಎಸ್ ಶ್ರಮ ಹಾಕಿದ್ದೇವೆ ಅಂತ ಹೇಳಿಬಿಟ್ರೆ ಅದು ಆಂಟಿಸಿಪೇಟರಿ ಬೇಲ್ ತಗೊಂಡು ಹಾಗೆ ಒಂದು ವರ್ಷದಲ್ಲಿ ಏನೂ ಪ್ರಗತಿಯಾಗಿಲ್ಲ ಅನ್ನೋದನ್ನ ಇನ್ನೊಂದು ರೀತಿಲಿ ಹೇಳೋದು ಹೇಗೆ ಶ್ರಮ ಹಾಕಿದೀವಿ ಅಂದ್ಬಿಟ್ರೆ ಮುಗೀತು ಎಲ್ಲಿ ಶ್ರಮ ಹಾಕಿದ್ದಾರೆ ಕಾಣಿಸ್ಬೇಕಲ್ವಾ ಹ್ಮ್ ಹ್ಮ್ ಭೂತ ಕನ್ನಡಿ ಹಾಕಿ ಹುಡುಕಿದ್ರು ಈ ಶ್ರಮ ಕಾಣೋದೇ ಇಲ್ಲ ಇವರ ಶ್ರಮ ಗೊತ್ತಾಗೋದು ಅಧಿಕಾರದಿಂದ ಕೆಳಗಿಳಿದು ಹೋಗ್ತಾರಲ್ವಾ ಆಗ ರಾಜ್ಯದ ಬೊಕ್ಕಸ ಖಾಲಿಯಾಗಿರುತ್ತೆ ಸಾಲದ ಹೊರೆ ಬೆಟ್ಟ ಏರಿರುತ್ತೆ ಅಭಿವೃದ್ಧಿ ಕಾರ್ಯಗಳು ಒಂದು ವರ್ಷದ ಹಿಂದೆ ಎಲ್ಲಿತ್ತೋ ಅಲ್ಲೇ ಇರುತ್ತೆ ವೀಕ್ಷಕರೇ ಬೇರೆ ಯಾವ ಟೈಮಲ್ಲಿ ಅಲ್ಲದೆ ಹೋದರೂ ಕೂಡ ಕಡೇ ಪಕ್ಷ ಎಲೆಕ್ಷನ್ ಟೈಮಲ್ಲಿ ರಸ್ತೆಗಳು ಡಾಂಬರ್ ಕಾಣ್ತಾ ಇದ್ದವು ಗುಂಡಿಗಳನ್ನು ಮುಚ್ಚಲಾಗ್ತಾ ಇತ್ತು ಈ ಬಾರಿ ಎಲೆಕ್ಷನ್ ಹೊತ್ತಲ್ಲಿ ಅಂಥ ಗಿಮಿಕ್ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ ಅಂದರೆ ರಾಜ್ಯದ ದುಡ್ಡು ಗ್ಯಾರಂಟಿ ಭಾಗ್ಯಗಳಲ್ಲಿ ಯಾವ ರೀತಿ ಮುಳುಗೋಗಿದೆ ಅಂತ ನೀವೇ ಯೋಚನೆ ಮಾಡಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ನುಡಿದಂತೆ ನಡೆದಿದ್ದೀವಿ ಅಂತ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದೇವೆ ಅಂತ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೀವಿ ಅಂತ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಾದ್ರೆ ಯಾವ ಗ್ಯಾರಂಟಿಗೆ ಒಂದು ವರ್ಷ ಪೂರೈಸಿದೆ ಯುವ ನಿಧಿ ಬಂದು ಆರು ತಿಂಗಳು ಕೂಡ ಆಗಿಲ್ಲ ಅದರ ಫಲಾನುಭವಿಗಳ ಅಂಕಿಅಂಶ ನೆಟ್ಟಾಗಿಲ್ಲ ಅದನ್ನು ಅಪ್ಲೈ ಮಾಡೋಕೆ ಹೈರಾಣಾಗಿ ಬೇಡವೇ ಬೇಡ ಅಂತ ಚಿಕ್ಕ ಪುಟ್ಟ ಕೆಲಸ ಹುಡ್ಕೊಂಡಿರೋ ಯುವಕ ಯುವತಿಯರ ಸಂಖ್ಯೆನೇ ಹೆಚ್ಚು ಇನ್ನು ಗೃಹಲಕ್ಷ್ಮಿ ಆಗಸ್ಟ್ನಿಂದ ಬಂದಿದೆ ಅನ್ನೋದು ಆನ್ ಪೇಪರ್ ಮಾತ್ರ ಇದರ ಡೇಟಾ ಬೇಸ್ನಲ್ಲಿ ಪ್ರಾಬ್ಲಮ್ ಇದೆ ಬದುಕಿರೋ ಬಡ ಹೆಂಗಸಿಗೆ ಕೊಡೋದಕ್ಕೆ ನೂರಾರು ಕಂಡೀಷನ್ಸ್ ಸತ್ತವರ ಹೆಸರಲ್ಲೂ ಗೃಹಲಕ್ಷ್ಮಿ ಹಣ ಒಂದು ತಿಂಗಳು ಬಂದರೆ ಇನ್ನೊಂದು ತಿಂಗಳು ಬಂದಿಲ್ಲ ಅನ್ನೋ ದೂರುಗಳ ರಾಶಿನೇ ಇದೆ ಇನ್ನು ಶಕ್ತಿ ಯೋಜನೆ ಮಹಿಳೆಯರಿಗೆ ಫ್ರೀ ಬಸ್ ಬಡವರಿಗೆ ಹಿರಿಯ ನಾಗರಿಕರಿಗೆ ಫ್ರೀ ಕೊಟ್ಟಿದ್ದಿದ್ರೆ ಅರ್ಥ ಇತ್ತು ಅದರಲ್ಲಿ ಮಹಿಳೆಯರಿಗೆ ಫ್ರೀ ಬಸ್ ಸೌಲಭ್ಯ ಅಂತ ಮಾಡಿದ್ರಿಂದ ಆಗಿರೋದಕ್ಕಿಂತ ಸೈಡ್ ಎಫೆಕ್ಟ್ ಆಗಿರೋದೇ ಹೆಚ್ಚು ಫ್ರೀ ಕರೆಂಟ್ ಅಂತೂ ಅತೀ ದೊಡ್ಡ ಕಣ್ಕಟ್ಟು ಸ್ಕೀಮ್ ಇದಕ್ಕಿಂತ ದೊಡ್ಡ ಮೋಸ ಇನ್ನೊಂದಿಲ್ಲ ಒಂದು ಕಡೆ ವಿದ್ಯುತ್ ಬೆಲೆ ಏರಿಕೆ ಮಾಡಿದ್ದು ಇನ್ನೊಂದು ಕಡೆ ಫ್ರೀ ಕೊಡ್ತೀವಿ ಅಂತ ತೋರಿಸಿದ್ದು ಸಾಮಾನ್ಯ ಜನರಿಗೆ ಅರ್ಥ ಆಗದೆ ಇರೋ ಫಾರ್ಮುಲಾ ಹಾಕಿ ಫ್ರೀ ಕೊಟ್ಟ ಹಾಗೂ ಇರಬೇಕು ಬಿಲ್ ಕಲೆಕ್ಟೂ ಆಗಬೇಕು ಆ ತರಹ ಪ್ಲ್ಯಾನ್ ಹಾಕಿರೋ ಸರ್ಕಾರ ನೂರಕ್ಕೆ ಒಬ್ರಿಗೂ ಶೂನ್ಯ ಬಿಲ್ ಕೊಡ್ತಾ ಇಲ್ಲ ಎಲ್ಲರೂ ಬಿಲ್ ಕಟ್ತಾ ಇರೋರೆ ಆದರೂ ನುಡಿದಂತೆ ನಡೆದಿದ್ದೀವಿ ಅಂತ ಹೇಳೋಕೆ ಹೇಗೆ ತಾನೆ ಮನಸ್ಸು ಬರುತ್ತೆ ನಿಮಗೆ ಆದರೂ ಗ್ಯಾರಂಟಿ ಯೋಜನೆಯನ್ನು ನಿಮ್ಮ ಸಾಧನೆ ಅಂತೀರಿ ಅಂದರೆ ಫೈನ್ ಅಂದ್ಕೊಳ್ಳಿ ಆದರೆ ಗ್ಯಾರಂಟಿ ಹೊರತಾಗಿ ಒಂದು ವರ್ಷದ ನಿಮ್ಮ ಸಾಧನೆ ಏನು ಡಿ ಕೆ ಶಿ ಜೊತೆ ಕಿತ್ತಾಟ ಆಗದೇ ಇರೋ ಹಾಗೆ ಮೇಂಟೈನ್ ಮಾಡಿದ್ಬಿಟ್ರೆ ಇನ್ನೇನು ಮಾಡಿದಿರಿ ನೀವು ಮೊದಲ ಏಳು ತಿಂಗಳು ಗ್ಯಾರಂಟಿ ಅನುಷ್ಠಾನಕ್ಕೆ ಒದ್ದಾಡಿದ್ಬಿಟ್ರೆ ಬೇರೇನೂ ಮಾಡಿಲ್ಲ ನೀವು ಈಗ ನಾಲ್ಕು ತಿಂಗಳಿಂದ ಲೋಕಸಭಾ ಚುನಾವಣೆಯಲ್ಲಿ ಮುಳುಗಿರೋದು ಬಿಟ್ರೆ ಬೇರೇನೂ ಮಾಡಿಲ್ಲ ಇದ್ರ ಮಧ್ಯ ನೀವು ಮಾಡಿರೋ ಕೆಲಸ ಏನು ಕೀಳು ರಾಜಕಾರಣ ಒಂದು ವರ್ಗದ ತುಷ್ಟೀಕರಣ ವಿವಾದ ಕ್ರೈಮ್ ಹೆಚ್ಚಳ ದ್ವೇಷ ಸಾಧನೆ ಸರ್ವಾಧಿಕಾರ ಬೇರೆ ಏನ್ ಮಾಡಿದ್ದೀರಿ ನೀವು ಬಿಜೆಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹೊಡಿತಾ ಇತ್ತು ಅನ್ನೋ ಆರೋಪವನ್ನೇ ಅಜೆಂಡಾಗಿ ಇಟ್ಕೊಂಡು ಅಧಿಕಾರಕ್ಕೆ ಬಂದ್ರಿ ಅದರ ತನಿಖೆ ಯಾಕೆ ಇನ್ನೂ ಪೂರ್ತಿಯಾಗಿಲ್ಲ ಒಂದು ವರ್ಷ ಬೇಕಿತ್ತ ಆರೋಪ ಸಾಬೀತ್ ಮಾಡಕ್ಕೆ ನಿಮ್ಮ ಸರ್ಕಾರದ ಮೇಲೂ ಈ ಕಮಿಷನ್ ಆರೋಪ ಬಂತಲ್ವಾ ಅದಕ್ಕೇನು ಉತ್ತರ ಕೊಟ್ರಿ ನೀವು ಕೋವಿಡ್ ಟೈಮ್ ಅಲ್ಲಿ ಹಗರಣ ಆಗಿದೆ ಅಂತ ಸುಧಾಕರ್ ವಿರುದ್ಧ ಇವತ್ತಿಗೂ ಮಾತಾಡ್ತಾ ಇದ್ದೀರಿ ಅದರ ತನಿಖೆ ಯಾಕೆ ಮಾಡಿಸಿಲ್ಲ ಯಾಕೆ ಚುನಾವಣೆ ಟೈಮ್ ಅಲ್ಲಿ ಮಾತ್ರ ನೆನಪಾಗುತ್ತೆ ವಿರೋಧಿಗಳ ಹಗರಣ ಮತ್ತು ಭ್ರಷ್ಟಾಚಾರ ಓಕೆ ಒಂದು ವರ್ಷದಲ್ಲಿ ಬ್ರ್ಯಾಂಡ್ ಕರ್ನಾಟಕ ಮಾಡಿದೀವಿ ಅಂತೀರಲ್ವಾ ಒಂದೇ ಒಂದು ಪ್ರೂಫ್ ತೋರಿಸಬಹುದಾ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಈ ಲೆವೆಲಿಗೆ ಕುಸ್ತಿದೆ ಅಲ್ವಾ ಇದೇನಾ ಬ್ರ್ಯಾಂಡ್ ಕರ್ನಾಟಕ ಅಂದ್ರೆ ಇದೇನಾ ಕರ್ನಾಟಕ ಮಾದರಿ ಇದನ್ನೇ ಬೇರೆ ರಾಜ್ಯಗಳು ಫಾಲೋ ಮಾಡಬೇಕಾ ಹುಬ್ಬಳ್ಳಿಯ ನೇಹ ಹತ್ಯೆ ಪ್ರಕರಣ ನಿಮ್ಮ ಸಾಧನೆನಾ ಅಂಜಲಿ ಹತ್ಯೆ ಪ್ರಕರಣ ನಿಮ್ಮ ಸಾಧನೆನಾ ಕೆರೆಗೋಡಲ್ಲಿ ಭಗವಧ್ವಜ ಹಾರಿಸೋದನ್ನ ತಡೆದಿರೋದು ನಿಮ್ಮ ಸಾಧನೆನಾ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದು ರಾಜ್ಯದಲ್ಲಿ ಅಶಾಂತಿ ಮೂಡಿಸಿದ್ದು ನಿಮ್ಮ ಸಾಧನೆನಾ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ನಿಮ್ಮ ಸಾಧನೆಯ ಭಾಗನಾ ಮಾಮೂಲಿ ಸ್ಫೋಟ ಬಿಸಿನೆಸ್ ರೈವಲ್ರಿ ಅಂತೆಲ್ಲ ತಳ್ಳಿ ಹಾಕೋಕೆ ಹೊರಟಿದ್ರಲ್ವಾ ಇದು ನಿಮ್ಮ ಸಾಧನೆನಾ ರಾಜ್ಯದಲ್ಲಿ ಶಂಕಿತ ಉಗ್ರರು ಸಿಕ್ಬಿದ್ರು ಧರ್ಮದ ಕಾರಣಕ್ಕೆ ಅವರ ವಿರುದ್ಧ ಮಾತಾಡೋಕೆ ಹಿಂಜರಿದ್ರಿ ಅಲ್ವಾ ಇದು ನಿಮ್ಮ ಸರ್ಕಾರದ ಸಾಧನೆನಾ ಟಾಯ್ಲೆಟ್ ಅಲ್ಲಿ ಮೊಬೈಲ್ ಇಟ್ಟು ಹಿಂದೂ ಹೆಣ್ಮಕ್ಳ ವಿಡಿಯೋ ಮಾಡಿದ್ದನ್ನ ಹುಡುಗಾಟಿಕೆ ಅಷ್ಟೇ ಅಂತ ತಳ್ಳಿ ಹಾಕಿದ್ರಲ್ವಾ ಇದು ಸಾಧನೆನಾ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ವಿರುದ್ಧ ಸಾಲು ಸಾಲು ಹೇಳಿಕೆ ಕೊಟ್ಟು ಆ ದಿನ ಬೇಕಂತನೇ ರಜೆ ಕೂಡ ಕೊಡದೆ ದ್ವೇಷ ಸಾಧನೆ ಮಾಡಿದ್ರಲ್ವಾ ಇದು ನಿಮ್ಮ ಸಾಧನೆಯ ಭಾಗ ರಾಜ್ಯದಲ್ಲಿ ಕ್ರೈಮ್ ರೇಟ್ ಈ ಪರಿ ಏರಿದ್ಯಲ್ವಾ ಇದು ಸಾಧನೆನಾ ಇನ್ನು ನಿಮ್ಮ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಹಿಂಬಾಗಿಲಿನಿಂದ ಎಲ್ಲಾ ದಿನನಿತ್ಯದ ವಸ್ತುಗಳ ಧಾನ್ಯಗಳ ಬೆಲೆ ಏರಿಸಿದ್ರಲ್ವಾ ಇದು ಸಾಧನೆನಾ ರಾಜ್ಯದಲ್ಲಿ ಕಳೆದ ಮಾರ್ಚ್ ತಿಂಗಳಿಂದ ಎಲ್ಲಾ ಅಭಿವೃದ್ಧಿ ಕೆಲಸಗಳು ನಿಂತೋಗಿದೆ ಅಲ್ವಾ ಅನುದಾನ ಕೊಡದೆ ಶಾಸಕರನ್ನ ಖಾಲಿ ಕೈ ಮಾಡಿದಿರಲ್ವಾ ಇದು ಸಾಧನೆನಾ ರೈತರಿಗೆ ಪ್ರೋತ್ಸಾಹದನ್ನ ಕೊಡೋದನ್ನ ಬಾಕಿ ಉಳಿಸ್ಕೊಂಡು ಸ್ಕಾಟ್ಲೆಂಡ್ಗೆ ಸ್ಪಾನ್ಸರ್ ಮಾಡೋಕೆ ಹೋಗಿದಿರಲ್ವಾ ಇದು ಸಾಧನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ಸಿ ಆ ನಂತರ ಸಾಲು ಸಾಲು ಸುಳ್ಳು ಹೇಳಿದ್ರಲ್ವಾ ಇದು ಸಾಧನೆನಾ ಶಿಕ್ಷಣ ಇಲಾಖೆಯನ್ನ ಒಬ್ಬ ಅಯೋಗ್ಯ ಸಚಿವನ ಕೈಗೆ ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದಿರಲ್ವಾ ಇದು ನಿಮ್ಮ ಸಾಧನೆನಾ ಎಸ್ ಎಸ್ ಎಲ್ ಸಿ ಸಿ ರಿಸಲ್ಟ್ ಕುಸಿತ ಕಾಣೋ ಹಾಗೆ ಮಾಡಿರೋದು ನಿಮ್ಮ ಸರ್ಕಾರದ ಸಾಧನೆನಾ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋರನೆಲ್ಲ ಇಲ್ಲ ಸಲ್ಲದ ಕೇಸ್ ಹಾಕಿ ಜೈಲು ಕೋರ್ಟು ಅಂತ ಸಫರ್ ಮಾಡೋ ಹಾಗೆ ಮಾಡ್ತಿದ್ದೀರಲ್ವಾ ಇದು ಕೂಡ ನಿಮ್ಮ ಸಾಧನೆನಾ ರಾಜ್ಯದ ತುಂಬಾ ಪೆನ್ಡ್ರೈವ್ ಹಂಚಿ ಹೆಣ್ಣು ಮಕ್ಕಳ ಮಾನವನ ಹರಾಜು ಹಾಕಿದ್ರಲ್ವಾ ಇದು ಸರ್ಕಾರದ ಮಹಾನ್ ಸಾಧನೆ ಅಂತ ಅನ್ಬಹುದಾ ಮುಖ್ಯಮಂತ್ರಿ ಬಂಗಲರಿಪೇರಿಗೆ ಕೋಟಿಗಟ್ಟಲೆ ಹಣ ಸುರಿದಿದ್ದೀರಲ್ವಾ ಇದು ನಿಮ್ಮ ಸಾಧನೆನಾ ದೇವಸ್ಥಾನಗಳ ಹುಂಡಿಗೆ ಕೈ ಹಾಕಿದ್ದನು ಸಾಧನೆ ಅಂತ ಹೇಳ್ಕೊಂಡ್ಬಿಡಿ ಬಿಡಿ ಅಲ್ವಾ ಕದ್ದು ಮುಚ್ಚಿ ಕಾವೇರಿ ನೀರನ್ನ ತಮಿಳ್ನಾಡಿಗೆ ಹರಿಯೋಕೆ ಬಿಟ್ಟಿದ್ದು ಕಮ್ಮಿ ಸಾಧನೆನಾ ನಿಮ್ದು ಇದನ್ನು ಹೇಗೆ ತಾನೆ ಮರೆಯೋಕ್ಕಾಗುತ್ತೆ ಲೋಕಸಭೆಯಲ್ಲಿ ಗೆಲ್ಲಿಸದೆ ಹೋದ್ರೆ ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡೋದು ಕೂಡ ಒಳ್ಳೆ ಸಾಧನೆನೇ ಬಿಡಿ ಮಂಗಳೂರು ಜೆರಸ ಶಾಲೆ ಪ್ರಕರಣ ಮರೆಯೋಕ್ಕಾಗುತ್ತ ಇದೂ ಕೂಡ ನಿಮ್ಮ ಸಾಧನೆನೇ ಅಲ್ವಾ ಹಿಂದೂ ಅರ್ಚಕರ ಸಂಬಳ ವಾಪಸ್ ಕೇಳಿದ್ದು ಸಾಮಾನ್ಯ ಸಾಧನೆನಾ ಅಬಬ್ಬಾ ಹೇಳ್ತಾ ಹೋದ್ರೆ ಲಿಸ್ಟ್ ಮುಗಿಯೋದೇ ಇಲ್ಲ ಸುಳ್ಳು ಸುದ್ದಿ ಮಟ್ಟ ಹಾಕ್ತೀವ ಅಂತ ಹೇಳ್ತಾ ಹೇಳ್ತಾ ನೀವು ಹಬ್ಬಿಸಿದ ಸುಳ್ಳು ಸುದ್ದಿಗಳು ಒಂದ ಎರಡ ಮೋದಿಜಿ ವಿರುದ್ಧ ಮಾಡಿದ ಅಪಪ್ರಚಾರ ಒಂದ ಎರಡ ಇವು ಕೂಡ ನಿಮ್ಮ ಸಾಧನೆನೇ ಬಿಡಿ ಪ್ರಿಯಾಂಕರ್ಗೆ ಮಧು ಬಂಗಾರಪ್ಪ ಇವ್ರ ತರಹದ ಮಂತ್ರಿಗಳನ್ನು ಸಾಕ್ತಾ ಇರೋದು ಕಡಿಮೆ ಸಾಧನೆ ಅಲ್ಲ ಬಿಡಿ ಪ್ರದೀಪ್ ಈಶ್ವರ್ ತರಹದ ಬಫೂನ್ ಶಾಸಕರನ್ನ ಬೆಳೆಸೋದು ಕಮ್ಮಿ ಸಾಧನೆ ಅಲ್ಲ ಎನಿವೇಸ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಈ ಎಲ್ಲ ಸಾಧನೆಗಳಿಗೂ ಅಭಿನಂದನೆಗಳು ಡಿಕೆಶಿ ಅವಕಾಶ ಒದಗಿಸ್ಕೊಟ್ರೆ ಇನ್ನೂ ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿ ಅಂತ ಹಾರೈಸ್ತೀನಿ ಅಲ್ಲಿ ತನಕ ಈ ರಾಜ್ಯ ದಿವಾಳಿ ಆಗ್ದೇನೆ ಉಳಿಲಿ ಅಂತ ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತೀನಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು सब्सक्राइब मारी बेल आइकन ओ